ಕೊಡುಗೆಯವರ ಅನೇಕ ಯೋಚನೆಗಳನ್ನು ಮುಂದುವರೆದು ಅನುಷ್ಠಾನ ಮಾಡಬೇಕಾದಂಥ ಗುರುತರವಾದಂಥ ಜವಾಬ್ದಾರಿ ಸಮಾಜದ ಮತ್ತು ಸರ್ಕಾರದ ಮೇಲಿದೆ. ಅವರು ಅಶೋಕ್ ಕೊಡುಗೆಯವರು ಹೇಳಿದಾಗೆ ಅವರು ಸೌಭಾಗ್ಯ ಸಂಜೀವನ ಕನಸನ್ನು ಕಂಡಿದ್ದರು. ಎಲ್ಲರೂ ಅದನ್ನು ಒಪ್ಪಿದ್ರು, ಎಲ್ಲ ಸರ್ಕಾರಗಳು ಅದನ್ನು ಒಪ್ಪಿತ್ತು. ಯಡಿಯೂರಪ್ಪನವರು ಇದ್ಕೊಂಡು ಬಿಡುಗಡೆ ಮಾಡಿ ಅದರ ಸರ್ವೆ ಮಾಡಿ ಅಂತೇಳಿ ಬಜೆಟ್ನಲ್ಲಿ ಘೋಷಣೆಗಳನ್ನು ಕೂಡ ಮಾಡಿದರು. ಮತ್ತು ಎಲ್ಲ ಪಕ್ಷದವರು ಕೂಡ ಒಪ್ಪಿದ್ರು, ಅವರವರು ಅಂತ ಹೇಳಿ ಎಲ್ಲ ಪಕ್ಷದವರು ಒಪ್ಪಿದ್ರು, ಎಲ್ಲ ಅಧಿಕಾರಿಗಳು ಒಪ್ಪಿದ್ರು. ಆದರೆ ಅದು ಮೊತ್ತ ಮತ್ತು ಅಧಿಕಾರದ ಇತಿಮಿತಿ ಸಂಪನ್ಮೂಲಗಳು ಈ ಯೋಚನೆಯಿಂದಾಗಿ ಸೌಭಾಗ್ಯ ಸಂಜೆಗೆ ಒಂದು ಹೋಗ್ತಾ 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 ಇತ್ತು. ಆನಂತರ ಇವತ್ತು ಕೇಂದ್ರ ಸರ್ಕಾರ ಇಡೀ ಕೇಂದ್ರದಲ್ಲಿ ಕೆಲವೊಂದು ನದಿಗಳನ್ನು ಜೋಡಣೆ ಮಾಡುವ ಕಲ್ಪನೆಗಳು ಬಂದಾಗ ಅದಕ್ಕೂ ಜೀವ ಬರ್ಬೋದು ಅಂತ ಅನಿಸುತ್ತೆ. ಆದರೆ ಅದೊಂದು ಕಠಿಣವಾದಂಥ ಸವಾಲು, ಎಲ್ಲ ಒಟ್ಟಾಗಿ ಒಂದಾಗಿ ಯೋಚನೆ ಮಾಡಬೇಕಾದಂಥ ಅನಿವಾರ್ಯತೆ ಮಧ್ಯೆ ಆರ್ಥಿಕ ಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಮುಂದುವರಿಬೇಕು. ಒಟ್ಟಾರೆ ಕುಡಿಯೋರ ಜೊತೆಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡವರೆಲ್ಲರೂ ಒಂದು ಹೆಜ್ಜೆಯನ್ನು ದೃಢವಾಗಿ ಇಡ್ಬೋದು ಅಂತ ನನಗೆ ಯೋಚನೆ ಇದೆ. ಮುಂದುವರೆದು ಕೆಲವಾರು ಕುಮ್ಕಿಗಳ ಬಗ್ಗೆ 2013ರಲ್ಲಿ ಅಂದಿನ ಸಚಿವ ಸಂಪುಟದಲ್ಲಿ ಕುಮ್ಕಿಯನ್ನು ರೈತರಿಗೆ 5 ಎಕರೆ ಉಚಿತ ಕೊಡಲಿಕ್ಕೆ ಬೇಕಾದಂಥ ನಿರ್ಣಯವಾಗಿತ್ತು. ಸರ್ಕಾರಿ ಆದೇಶ ಆಗುವ ಮುಂಚೆ ನಮ್ಮ ಸರ್ಕಾರ ಹೋಯಿತು. ಕೊಡುಗೆಯವರು ತುಂಬ ಶ್ರಮ ಪಟ್ಟಿದ್ದರು ಅದಕ್ಕೆ, ಕುಮ್ಕಿ ಗೇರು ಇದ್ರ ಬಗ್ಗೆಲ್ಲ. ಇವತ್ತು ಒಂದಷ್ಟು ಒಂದು ಸ್ವಲ್ಪ ಮುಂದೋಗಿ ಈ ಡೀಮ್ಡ್ ಫಾರೆಸ್ಟಿಗೆ ಒಂದು ರೀತಿಯಲ್ಲಿ ಪರಿಹಾರ ಸಿಗ್ತಾ ಇದೆ. ನನಗನ್ಸುತ್ತೆ ಇದನ್ನು ಈ ಗೇರ್ಲೀಸಿಗೆ ಮತ್ತು ಕುಮ್ಕಿಗೆ ಒಂದು ಯಾವುದಾದ್ರೂ ಒಂದು ರೂಪದಲ್ಲಿ ಪರಿಹಾರ ಆಗ್ಬೋದು ಅಂತ ಅನಿಸುತ್ತೆ. ಇಷ್ಟೆಲ್ಲದ್ರ ಮಧ್ಯೆ ಕೊಡುಗೆ ಅಂತ ಒಬ್ಬ ಮಹಾನ್ ವ್ಯಕ್ತಿ, ನನ್ನ ದೃಷ್ಟಿಯಲ್ಲಿ ಮಹಾನ್ ಅನ್ನುವಂಥ ಶಬ್ದ ಉದ್ದೇಶಪೂರ್ವಕವಾಗಿ ಬಳಸಿದ್ದೇನೆ. ಮಹಾನ್ ವ್ಯಕ್ತಿ ರಾಜಕಾರಣದಲ್ಲಿ ಒಬ್ಬ ಮಹಾನ್ ವ್ಯಕ್ತಿ, ಸಾರ್ವಜನಿಕ ಜೀವನದಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಮತ್ತು ಸಮಾಜ ಸದಾಕಾಲ ಗೌರವಿಸಬಹುದಾದಂಥ, ಯಾವುದೇ ಪಾರ್ಟಿ ಇರಲಿ ಯಾವುದೇ ಪಕ್ಷ ಇರಲಿ ಎಲ್ಲರೂ ಗೌರವಿಸಬಹುದಂಥ ವ್ಯಕ್ತಿತ್ವವನ್ನು ಕೊಡುಗೆಯವರು ಬೆಳೆಸ್ಕೊಂಡವರು. ಆ ಕಾರಣಕ್ಕೆ ನಮ್ಮ ಜೊತೆಯಲ್ಲಿ ನಮ್ಮ ಮುಂದಿನ ತಲೆಮಾರು ಕೂಡ ಅವರನ್ನು ನೆನಪಿಟ್ಕೊಳ್ಬೋದಾ, ಅಂಥದ್ದೇನಾದರೂ ಕಾರ್ಯಕ್ರಮ ಮಾಡ್ಬೋದಾ ಅನ್ನುವಂಥ ಚಿಂತನೆಯ ವರೆಗೆ ಒಂದೆರಡು ಜನ ಯಾವಾಗಲೂ ಮಾತಾಡ್ತಾ ಇದ್ರು. ಆ ಮಾತಿಗೊಂದು 30 ರೂಪಾಯಿ ಕೊಡಲಿಕ್ಕೆ ಇವತ್ತು ಒಂದು ಸಣ್ಣದೊಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ, ಆ ಕೊಡುಗೆಯವರ ಒಡನಾಡಿಗಳಾಗಿದ್ದ ಅವ್ರ ಜೊತೆಯಲ್ಲಿ ಒಂದು ಚರ್ಚಿಸ್ಬೋದಾ, ಕೊಡುಗೆಯವರ ಆಸಕ್ತಿ ಕ್ಷೇತ್ರದಲ್ಲಿ ಗಮನಾರ್ಹವಾದಂಥ ಕೆಲಸ ಮಾಡಿದಂಥ ಕೆಲವರ ಜೊತೆಯಲ್ಲಿ ಚರ್ಚೆ ಮಾಡ್ಬೋದಾ, ಕೊಡುಗೆಯವರ ಆಸಕ್ತಿ ಇರುವಂಥ ಕ್ಷೇತ್ರದಲ್ಲಿ ದುಡಿದವರನ್ನು ಅಭಿನಂದಿಸ್ಬೋದಾ, ಹೀಗೆ ಅನೇಕ ಯೋಚನೆಗಳು ನಮ್ಮದ್ದೇ ಬಂದಾಗ ಇವತ್ತು ಭಾಳ ತರಾತುರಿಯಲ್ಲಿ ನಾವು ಈ ಕಾರ್ಯವನ್ನು ಹೊಂದ್ಕೊಂಡಿದ್ದಾಗಿ ಬೇರೆ ಯಾವುದೇ ಕಾರ್ಯಕ್ರಮ ಬೇಡ. ಈ ಕಾರ್ಯಕ್ರಮವನ್ನು ಕೊಡುಗೆ ನೆನಪು ಅನ್ನೋದಕ್ಕೆ ಸೀಮಿತವಾಗಿ ಇವತ್ತು ಒಂದು ದಿವಸದ ಮಟ್ಟಿಗೆ 1:30 ಗಂಟೆಗೆ ಮಾಡೋಣ ಅನ್ನುವಂಥ ಚರ್ಚೆಗಳು ಬಂತು. ಶೋಭಾ ಕರಂದ್ಲಾಜೆಯವ್ರನ್ನ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರಾಗಿ ಕರೆದಿದ್ದಕ್ಕೆ ಮತ್ತು ಅವರು ಬಂದದ್ದಕ್ಕೆ ನಮಗೆ ತುಂಬ ಸಂತೃಪ್ತಿ ಏನು ತಿಳಿದರೆ, ಕೊಡುಗೆಯವರು ಹೆಚ್ಚು ಕಡಿಮೆ ಶೋಭಕರಿಗೆ ಜೋರು ಮಾಡಿದಷ್ಟು ನಮ್ಮೆಲ್ಲರಿಗೆ ಅವ್ರಿಗಿಂತ ಕಡಿಮೆ ಜೋರು ಮಾಡಿದ್ದಾರೆ ಅಂತ ಅನಿಸುತ್ತೆ ನಮಗೆ. ಯಾವಾಗಲೂ ಕೂಡ ಕಠಿಣವಾದಂಥ ಕೆಲಸ ಇದ್ದರೆ, ಸಂಘಟನೆ ಕೆಲಸಗಳಿದ್ದರೆ, ಭಾಳ ವಿಶ್ವಾಸವಾಗಿ ಆಗಲೇಬೇಕಾದಂಥ ಕೆಲಸ ಇದ್ದರೆ ಶೋಭಾ ಇಲ್ಲ ಬಾ ಅಂತೇಳಿ ಕರೆದು ಶೋಭಕರಿಗೆ ಜವಾಬ್ದಾರಿ ಕೊಟ್ಟು ಈ ಕೆಲಸ ಮಾಡಬೇಕು ಅಂತ ಹೇಳೋದನ್ನು ನಾನು ಕೊಡುಗೆಯವರು ನಮ್ಮ ಪಾರ್ಟಿಯ ಜಿಲ್ಲಾಧ್ಯಕ್ಷ ಆಗಿದ್ದಾಗ ನಾನು ಕಂಡಿದ್ದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಯಾರಾದರೂ ಈ ಕರ್ನಾಟಕದಲ್ಲಿ ಹೆಚ್ಚು ಅರ್ಹತೆಗಳಿದ್ದರೆ ಅದು ಶೋಭಾ ಕರಂದ್ಲಾಜೆ ಅವರಿಗೆ ಅನ್ನುವಂಥ ನಂಬಿಕೆಯಿಂದ ಅವ್ರು ನಾನು ಕರೆದಿದ್ದೆ. ಶೋಭಾಕರಿಗೆ 10ನೇ ತಾರೀಕಿಗೆ ಬರ್ತೀರ ಕೇಳಿದ್ರೆ ಪುರುಸೊತ್ತಿಲ್ಲ ಅಂತ ಹೇಳಿದರು. ಯಾಕಿಂತ ಮತ್ತೊಂದು ಕಾರ್ಯಕ್ರಮ ಕೇಳಿದ್ದೆ ಪುರುಸೊತ್ತಿಲ್ಲ ಅಂತ ಹೇಳಿದರು. ಈ ಕಾರ್ಯಕ್ರಮ ಪುರುಸೊತ್ತು ಉಂಟೋ ಇಲ್ಲೋ ಗೊತ್ತಿಲ್ಲ ಅಂತವ್ರು ಒಪ್ಕೊಂಡೇ ಬಿಟ್ಟಿದ್ದಾರೆ ಮತ್ತು ಅದರ ಮೊದಲಾಗಿ ಬಂದು ನಮ್ಮ ಜೊತೆ ಸೇರಿಕೊಂಡು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡ್ತಿದ್ದಾರೆ. ನಮಗೆ ಅತ್ಯಂತ ಸಂತೋಷ ಆಗಿರೋದು. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಸ್ವಾಗತ ಹೇಳಬೇಕು ಅಂತ ಅನಿಸಿಲ್ಲ. ಯಾಕಂದರೆ ನಾವು ಕೊಡುಗೆಯವ್ರ ಜೊತೆಯಲ್ಲಿ ಓಡಾಟ ಮಾಡಿದವರು, ಇದ್ದಿದ್ದವ್ರು ಇರಬೇಕು ಅಂತ ಯೋಚನೆ ಮಾಡಿದ್ದೀವಿ. ಎಲ್ಲರೂ ಕೂಡ ಬಂದಿದ್ದಾರೆ, ಎಲ್ಲರ ಸಲಹೆಗಳನ್ನು ಕೇಳೋಣ. ಒಟ್ಟಾರೆ ನಮ್ಮೆಲ್ಲರಿಗೆ ಆಸೆ ಇರೋದು ಸಮಾನ ಮನಸ್ಕರನ್ನುವಂಥ ಒಂದು ಭಾವನೆಗಳಿದ್ದವರಿಗೆಲ್ಲ ಆಸೆ ಇರೋದು ಏನಂತ ಹೇಳಿದ್ರೆ, ಮುಂದಿನ ತಲೆಮಾರು ಕೂಡ ಕೊಡುಗೆಯನ್ನು ನೆನಪಾಡ್ಕೊಳ್ಳಿಕ್ಕೆ ಏನಾದರೂ ಮಾಡ್ಬೋದಾ, ಅದು ಹೇಗಿರಬೇಕು, ಎತ್ತಿರಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಒಂದಷ್ಟು ಯೋಚನೆ ಮಾಡಲಿಕ್ಕೆ ಅವಕಾಶಕ್ಕೆ ಪೂರಕವಾಗಿ ಇವತ್ತು ಕೊಡುಗೆ ನೆನಪು ಕಾರ್ಯಕ್ರಮವನ್ನು ಇವತ್ತು ಹೊಂದ್ಕೊಂಡಿದ್ದೇವೆ. ಅಪಾರ ಸಂಖ್ಯೆಯಲ್ಲಿ ಬಂದಿದ್ದೇವೆ ಮತ್ತು ಎಲ್ಲರೂ ಒಟ್ಟಾಗಿ ಈ ಕೆಲಸವನ್ನು ಮಾಡಲಿಕ್ಕೆ ಬೇಕಾದಂಥ ಪೂರ್ವ ತಯಾರಿಗಳನ್ನು ಎಲ್ಲರೂ ಮಾಡಿದ್ದಾರೆ. ಇದೊಂದು ರೀತಿಯ ಸಾರ್ವಜನಿಕ ಕಾರ್ಯಕ್ರಮವಾಗಿ ಶಾಶ್ವತವಾಗಿ 1ನೇ ತಾರೀಕು ಕೊಡುಗೆ ನೆನಪು ಕಾರ್ಯಕ್ರಮವನ್ನು ಮಾಡ್ಬೋದಾ ಅಂತ ಯೋಚನೆ ಮಾಡಿ, ಯಾವ ರೂಪದಲ್ಲಿ ಮಾಡ್ಬೋದು, ಹೇಗೆ ಮಾಡ್ಬೋದು, ಎಲ್ಲೂ ಆಭಾಸ ಆಗದಂತೆ, ಕೊಡುಗೆಯವರ ವ್ಯಕ್ತಿತ್ವಕ್ಕೆ ಎಲ್ಲೂ ಕೂಡ ಗೊಂದಲ ಇಲ್ಲದಂತೆ ತುಂಬ ಚೆನ್ನಾಗಿ ವರ್ಷಗಳದ್ದೇನು ಮಾಡ್ಬೋದಾದ್ರೆ ಹೇಗೆ ಮಾಡೋಣ, ಕೊಡುಗೆಯವರ ನೆನಪಿಗೋಸ್ಕರ ಮತ್ತೆ ತಲೆಮಾರುಗಳನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಏನಾದರೂ ಯೋಚನೆ ಮತ್ತು ಯೋಚನೆಯನ್ನು ಮಾಡ್ಬೋದಾ ಅಂತ ಯೋಚನೆ ಮಾಡಲಿಕ್ಕೋಸ್ಕರವೇ ಕೊಡುಗೆ ನೆನಪು ಕಾರ್ಯಕ್ರಮಕ್ಕೆ ಒಂದಷ್ಟು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಮುಂದಿನ ದಿವಸಗಳಲ್ಲಿ
ಮತ್ತಷ್ಟು ಇದನ್ನು ಶಕ್ತಿಯುತವಾಗಿ ಶ್ರದ್ಧೆಯಿಂದ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದರೆ ಒಂದು ಧನ್ಯತಾ ಭಾವ ನಮ್ಮಲ್ಲಿ ಬರಬಹುದು ಅಂತ ಅನಿಸುತ್ತೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಉದ್ದಾಟನೆ ಮುಂದಿನ ಹಂತಕ್ಕೆ ಕೊಂಡೊಯ್ಯಬೇಕು ಅಂತ ವಿನಂತಿಸಿ ನನ್ನ ಪ್ರಸ್ತಾಪದಲ್ಲಿ ನಮಸ್ಕಾರ ಧನ್ಯವಾದ.